ಮಾಜಿ ಎಂಎಲ್ಸಿ ಎನ್ ಎಸ್ ಬೋಸರಾಜುಗೆ ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ರಾಯಚೂರು ನಗರಸಭಾ ಸದಸ್ಯರು ಹಾಗೂ ಮುಖಂಡರು ಒತ್ತಾಯ ಮಾಡಿದ್ದಾರೆ, ಮಂತ್ರಿಗಿರಿ ಕೊಡದೆ ಹೋದರೆ ಸಾಮೂಹಿಕ ರಾಜೀನಾಮೆ ನೀಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ನಗರಸಭೆ ಸದಸ್ಯ ಸ್ಥಾನಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತಾರಂತೆ ಸದಸ್ಯರು ಹಾಗೂ ಮುಖಂಡರು. ಈ ಹೊಸ ಒಂದು ಪರಿಪಾಠವನ್ನು ಹಾಕ್ಕೊಂಡಿದ್ದಾರೆ. ಇಷ್ಟು ದಿವಸ ನಾವು ಕೂಡ ಸಚಿವಾಕಾಂಕ್ಷಿಗಳು, ನಮಗೂ ಕೂಡ ಅವಕಾಶ ಕೊಟ್ಟರೆ ನಾವು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಈ ರೀತಿಯ ಒಂದಷ್ಟು ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಮಾರ್ಗ ಬದಲಾಗಿದೆ. ನಮಗೊಂದು ಪಕ್ಷ ಅಥವಾ ನಮ್ಮ ನಾಯಕರಿಗೆ ಒಂದು ಪಕ್ಷ ನೀವು ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತೀವಿ ಅಂತ ಆಗ್ರಹ ಮಾಡುವ ಮಟ್ಟಕ್ಕೆ ಹೋಗಿದೆ. ರಾಯಚೂರು ನಗರ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿರ್ತಾರೆ ಬೋಸರಾಜು. ಟಿಕೆಟ್ ಬದಲು ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ್ಳೆ ಸ್ಥಾನಮಾನದ ಭರವಸೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಭರವಸೆಯನ್ನು ನೀಡಿರ್ತಾರೆ. ಸಹಜವಾಗಿ ಭರವಸೆ ಕೊಟ್ಟಿದ್ದಾರೆ ಅಂದಾಗ ಅವರು ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಯಾಗಿರೋದ್ರಿಂದ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ರಾಯಚೂರು ನಗರಸಭಾ ಸದಸ್ಯರು ಮುಖಂಡರು ಒಂದು ಪಕ್ಷ ನಮಗೆ ಬೇಕಾದ್ದು ಮಂತ್ರಿಗಿರಿಯನ್ನು ಕೊಡದೆ ಹೋದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಸೊ ಸೂಕ್ತ ಸ್ಥಾನಮಾನದ ಭರವಸೆ ಸಿಕ್ಕಿರೋದ್ರಿಂದಾಗಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕು. ನೂತನ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡುವಂತೆ ಒತ್ತಾಯ ಮಾಡಿದ್ದಾರೆ, ಬಟ್ ಭರವಸೆ ಕೊಡಬೇಕಾದ್ರೆ ಅಲ್ಲೂ ಕೂಡ ಬ್ರ್ಯಾಕೆಟಲ್ಲಿ ಏನೂ ಹಾಕಿಲ್ಲ. ಇವರು ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ್ಳೆ ಸ್ಥಾನಮಾನದ ಭರವಸೆ ಕೊಟ್ಟಿದ್ದಾರೆ ಹೊರತು ಈಗ ಸಚಿವ ಸ್ಥಾನವನ್ನೇ ಕೊಡ್ತೀವಿ ಅಂತ ಏನಾದರೂ ಬೋಸರಾಜು ಅವ್ರಿಗೆ ಸುರ್ಜೇವಾಲ ಕನ್ಫರ್ಮ್ ಮಾಡಿದ್ದಾರಾ, ಪ್ರಮಾಣ ಮಾಡಿದ್ದಾರಾ? ಈ ರೀತಿ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳಿಗಾಗಿ ಜನ ಒಂದು ಕಡೆ ಕಾಯ್ತಾ ಇದ್ದರೆ ಬ್ರ್ಯಾಕೆಟಲ್ಲಿ ಉಚಿತ 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 ಅಂತಿತ್ತು, ಈಗ ಒಂದಷ್ಟು ನಿಬಂಧನೆಗಳು ಬಂದಿದ್ದಾವೆ. ಪಾಪ ಆ ನಿಬಂಧನೆಯ ಅರಿವು ಕಾಂಗ್ರೆಸ್ನ ಮಾಜಿ MLC ಬೋಸರಾಜು ಅವ್ರಿಗೆ ಇಲ್ಲ ಅನಿಸುತ್ತೆ. ಹಾಗಾಗಿ ಸಾಮೂಹಿಕ ರಾಜೀನಾಮೆಯ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ನೋಡಬೇಕು ಇದೇನಾಗುತ್ತೆ ಅಂಥೇಳಿ. ಯಾಕಂತ ಹೇಳಿದ್ರೆ ಎರಡು ಪಟ್ಟಿ ಹೋಗಿದೆ. DK ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯನವರು ಒಂದು ಪಟ್ಟಿ ತೊಗೊಂಡು ಹೋಗಿದ್ದಾರೆ. ಫೈನಲಾಗಿ ಇವತ್ತು ಸಾಯಂಕಾಲ ಲಿಸ್ಟ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಎರಡು ಹೆಸರನ್ನು ತೆಗೆದ್ರೆ ನೋಡಿ ಎಲ್ಲವೂ ಸುಧಾರಿಸ್ಬೋದು ಅನ್ನುವಂಥ ಸಲಹೆ ಕೊಡ್ತಿದ್ದಾರೆ. ಇದೆಲ್ಲದರ ನಡುವೆ ಬೋಸರಾಜು ಅವ್ರನ್ನ ಕನ್ಸಿಡರ್ ಮಾಡ್ತಾರಾ, ಅವರ ಆಕಾಂಕ್ಷೆಯನ್ನು ಕನ್ಸಿಡರ್ ಮಾಡ್ತಾರಾ? ಕಾದು ನೋಡಬೇಕು. ಅಂಬಯ್ಯ ಸಾವುಕಾರ ಅವರನ್ನು ಕೂಡ ಎರಡು ಬಾರಿ MLA ಮಾಡಿದ್ದಾರೆ, ಅದು ಕೂಡ ಅವರ ಪಾತ್ರ ಬಹಳ ಇದೆ. ಅವರು ಎರಡು ಸಲ ಅಂಬಯ್ಯ ಸಾವುಕಾರನನ್ನು MLA ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ ಭಾರತ್ ಜೋಡೋ ಯಾತ್ರೆ ಭಾರತ್ ಜೋಡೋ ಯಾತ್ರೆ ಎಲ್ಲಿ ಇವತ್ತು ನಾವು ಭೂತವನ್ನು ಭವಿಷ್ಯತ್ ಅಂತೇಳಿ ಹೇಳ್ತೀವಲ್ಲ, ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು ಲಕ್ಷಾಂತರ ಜನ ಸೇರಿಸಿದ್ದು ಅದು ಯಶಸ್ಸು ನಮ್ಮ NS ಬೋಸರಾಜ್ ಸಾಹೇಬರಿಗೆ ಸಲ್ಲುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡುತ್ತೇನೆ. ಇವತ್ತು ದೆಹಲಿ ಮಟ್ಟದಲ್ಲಿ ದೆಹಲಿ ರಾಷ್ಟ್ರೀಯ ನಾಯಕರು ಕೂಡ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ನೋಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಏನಾದರೂ ಗಟ್ಟಿಯಾಗಿ ಉಳಿದಿದೆ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಅದು ಬೋಸರಾಜ್ ಸಾಹೇಬರು ಹಾಗೂ ರವಿ ಬೋಸರಾಜ್ ಸಾಹೇಬರ ನೇತೃತ್ವದಲ್ಲಿ ಉಳಿದಿದೆ ಅಂತೇಳಿ ಹೇಳೋಕೆ ಬಯಸುತ್ತೇನೆ. ಒಂದು ವೇಳೆ ಇವತ್ತು ಆ ಕಾರಣಕ್ಕಾಗಿ NS ಬೋಸರಾಜ್ ಸಾಹೇಬರಿಗೆ ನಾಳೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕು. ಒಂದು ವೇಳೆ ನೀಡದೆ ಪಕ್ಷದಲ್ಲಿ ನಾವು ಎಲ್ಲ ನಗರಸಭೆ ಸದಸ್ಯರು, ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು, ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡುತ್ತೇವೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.